यूट्यूब प्रेक्षक महाशयरिगेल्लरिगू नन्न वंदनेगळु नन्न हेसरु बंदु डीजी रविकुमार अंतेळि नानु गुरु परंपरेयिंद विद्ये कलितु इवत्तु नानु वैद्य माड्ता बर्ता इदीनि इवत्तिन विषय एनप्पा अंतंद्रे तलेय मेले इरतक्कंत कूदलु उदुरोगुवुदु बहळष्टु जनगळिगे इन्न वयस्सल्लि इरतक्कंत समयदल्लि कूदलु उदुरोग्ता इर्तदे अवरिगे ओंदु फेस् कट् अंदाने कळ्कोंता इर्तारे अंतवरु यारादरू इद्रे नानु इवत्तु हेळतक्कंत रेमिडि तुंबा अद्भुतवागि केलस माड्तदे अदु यावदप्पा अंतंद्रे नोडि ಕೂದಲು ಉದುರೋಗೋದು ಒಂದು ಸಮಸ್ಯೆ ಅಥವಾ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗ್ತದೆ ಅಂದರೆ ಹುಳುಕಾಟು ಅಂತ ಕರಿತೀವಿ ಕೂದಲು ಅಲ್ಲಲ್ಲೇ ಪ್ಯಾಚಸ್ ಪ್ಯಾಚಸ್ ಆಗ್ತಾ ಇರ್ತದೆ ಅಂಥವ್ರಾಗ್ಬೋದು ಇವರು ಯಾರೇ ಆಗಿರಲಿ ಕೂದಲು ಉದುರ್ತಾ ಇರ್ತಕ್ಕಂಥ ಸಮಸ್ಯೆ ಇದು ಎರಡರಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಇವರು ಅದನ್ನು ಬಳಸ್ಕೋಬೋದು ಆಲ್ಮೋಸ್ಟ್ ಕೆಲವರಿಗೆ ಕೂದಲು ಏಂತ ಉದುರೋಗುತ್ತೆ ಅಂತಂದರೆ ನೋಡಿ ಪಿತ್ತ ಅಧಿಕವಾಗಿ ಅಂದರೆ ಮೈ ಎಕ್ಸಸ್ ಆಫ್ ಓವರ್ ಹೀಟ್ ಆಗಿ ಪಿತ್ತ ಅಧಿಕ ಆಗುತ್ತೆ ಅಧಿಕ ಆದಾಗ ಕೂದಲು ಉದುರ್ತಾ ಇರ್ತದೆ ಅದನ್ನು ಇಂದ್ರಲುಪ್ತ ಅಂತ ಕರಿತೀವಿ ತದನಂತರ ಇನ್ನು ಕೆಲವರಿಗೆ ಡೆಂಡ್ರಮ್ ಜಾಸ್ತಿ ಇರುತ್ತೆ ತಲೆಯಲ್ಲಿ ಕಾರಣ ಏನು ಅಂತಂದರೆ ಸರಿಯಾಗಿ ಅವರು ಶಾಂಪೂ ಅವು ಇವು ಬಳಸಿದ ಮೇಲೆ ಸರಿಯಾಗಿ ತಲೆಯನ್ನು ವಾಶ್ ಅಂದರೆ ತೊಳೆಯದೇ ಬಿಟ್ಟುಬಿಟ್ರೆ ಆ ಥರ ಒಂದು ಒಟ್ಟು ಅನ್ನೋದು ಡ್ಯಾಂಡ್ರಫ್ ಅನ್ನೋದು ನಮ್ಮ ತಲೆ ಮೇಲೆ ಕೂರ್ತಾ ಇರ್ತದೆ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತಂದರೆ ನೋಡಿ ಶಾಂಪೂ ಹಾಕಿದ ನಂತರ ಶಾಂಪೂ ಹೆಚ್ಚಿನ ಬಳಸಬಾರ್ದು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಕೆಲವರು ಗಂಡಸರು ಏನು ಮಾಡ್ತಾರೆ ಅಂದರೆ ಮನೆ ಸ್ನಾನ ಮನೆ ಹೋಗುತ್ತೆ ಅಂದರೆ ಒಂದು ಶಾಂಪು ಬೇಕು ಪೂರ್ತಿ ಅವ್ರಿಗಿರೋದು ಇರೋದು ಇಷ್ಟೇ ತಲೆ ಆದರೆ ಶಾಂಪು ಮಾತ್ರ ಒಂದು ಬೇಕು ಹೆಣ್ಣು ಮಕ್ಕಳಂತೂ ನಾಲ್ಕೈದು ಶಾಂಪುಗಳು ಬಳಸ್ತಾರೆ ಒಂದು ಸರಿ ಸ್ನಾನಕ್ಕೆ ಹೋದರೆ ಈ ರೀತಿ ಬಿಟ್ಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸಿ ಅತಿಯಾಗಿ ಬಳಸಿದಷ್ಟು ಸಮಸ್ಯೆ ಜಾಸ್ತಿ ಇರುತ್ತೆ ಅದಕ್ಕೇನು ಮಾಡಬೇಕು ಅಂತಂದರೆ ನೋಡಿ ವಾಶ್ ಮಾಡಿದ ನಂತರ ಅಂದರೆ ತಲೆ ಕೂದಲು ತೊಳ್ಕೊಂಡ ಮೇಲೆ ಬೆರಳುಗಳನ್ನು ತಲೆಯ ಒಳಭಾಗಕ್ಕೆ ಸೇರಿಸಿ ಚೆನ್ನಾಗಿ ಉಜ್ಜಿ ತೊಳೆಯಬೇಕು ಆವಾಗಲೇ ಅದರ ಮೇಲಿರ್ತಕ್ಕಂಥ ಶಾಂಪು ನೊರೆ ಅನ್ನೋದು ಆಚೆ ಹೋಗ್ಬಿಡ್ತದೆ ನೀವು ಡ್ಯಾಂಡ್ರಫ್ ಅನ್ನೋದೆಲ್ಲ ಅದರ ನೊರೆನೇ ಅದು ಬೇರೆ ಏನೂ ಅಲ್ಲ ಅದಕ್ಕೆ ಒಂದು ಕೆಲಸ ಮಾಡ್ಬೋದು ಹಳೆ ಕಾಲದಲ್ಲಿ ಸೀಗೆಕಾಯಿ ಆಮೇಲೆ ಇದನ್ನು ಬಳಸ್ತಾ ಇದ್ರು ಕುಂಟೆಕಾಯಿ ಅಂತ ಕರಿತೀವಿ ಅಂಟುವಾಳದ ಕಾಯಿ ಅಂತ ಇವು ಬಳಸ್ತಾ ಇದ್ರು ಅದನ್ನು ಬಳಸಿದ್ರೆ ಇನ್ನೂ ಒಳ್ಳೆಯದು ಅದು ಯಾವುದೂ ಬರೋದೇ ಇಲ್ಲ ತಲೆನೋವುಗಳಾಗಲಿ ತಲೆಯಲ್ಲಿ ಇರತಕ್ಕಂಥ ರೋಗಗಳಾಗಲಿ ತಲೆ ಸಮಸ್ಯೆಗಳಾಗಲಿ ಹೊಟ್ಟು ಉದುರೋದು ಕೆಲವು ಅಲರ್ಜೀಸ್ ಇವೆಲ್ಲ ಕೂಡ ಗುಣವಾಗ್ತಾ ಇರ್ತವೆ ಇವೆರಡೂ ಬಳಸಿದ್ರೆ ಈ ಶಾಂಪುಗಳು ಬಳಸೋದು ಶುರು ಮಾಡಿದಾಗಿಂದ ರೋಗಗಳು ಜಾಸ್ತಿ ಆಗ್ತಾ ಇರ್ತವೆ ಈ ರೀತಿ ಅದನ್ನು ಪರಿಪೂರ್ಣವಾಗಿ ತೊಳೆದುಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಹೊಟ್ಟು ಅನ್ನೋದು ಇರೋದಿಲ್ಲ ಅಕಸ್ಮಾತ್ ಹೊಟ್ಟಿತ್ತು ಅಂದರೆ ಏನು ಮಾಡ್ತೀನಿ ಅಂದರೆ ತಲೆ ಕೂದಲು ಉದುರೋಗ್ತದೆ ಉದುರೋಗಿದ್ದ ಜಾಗದಲ್ಲಿ ಮತ್ತೆ ಏನು ಮಾಡ್ತಾರೆ ಈ ನೊರೆ ಏನು ಮಾಡ್ತದೆ ಅಂದರೆ ಅದು ಹೋಗಿ ಬ್ಲ್ಯಾಕ್ ಮಾಡಾಗ್ತದೆ ಕೂದಲು ಬೆಳೆಯೋದಕ್ಕೆ ಬಿಡೋಲ್ಲ ಅದು ಆ ರೀತಿ ಇದ್ದಾಗ ಬರೀ ಉಗುರುಗಳನ್ನ ಸ್ವಲ್ಪ ಲೈಟಾಗಿ ಉಗುರು ಬೆಳೆಸಿರಬೇಕು ಉಗುರುಗಳನ್ನ ಬಿಟ್ಟು ಕ್ಲೀನಾಗಿ ಹಾಕಿ ಕೆರೆದು ಇದನ್ನು ಮಾಡಿದಾಗ ಏನು ಮಾಡ್ತೀವಿ ಅಂತಂದರೆ ಆವಾಗ ತೊಳೆದಾಗ ಅಕಸ್ಮಾತ್ ಈ ಉಗುರು ಏನಾಗ್ತದೆ ಬಿದ್ದ ಕೂಡಲೇ ಆ ನೊರೆ ಇರತಕ್ಕಂಥ ಜಾಗನ ಕೆದರಿಸ್ತದೆ ಆವಾಗ ಮತ್ತೆ ಕೂದಲು ಹುಟ್ಟೋದಕ್ಕೆ ಚಾನ್ಸಸ್ ಇರುತ್ತೆ ಅದು ಒಂದು ಶಾಂಪು ಆದಷ್ಟು ಕಡಿಮೆ ಬಳಸಿ ಈ ರೀತಿ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಕೂದಲನ್ನು ಯಾವ್ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ನಾನು ಹೇಳ್ಕೊಡ್ತಾ ಇರೋದು ಇವತ್ತಿನ ಒಂದು ಔಷಧಿನ ನಾನು ತಿಳಿಸ್ಕೊಡ್ತೀನಿ ಕೂದಲು ಉದುರೋಗಿರ್ತಕ್ಕಂಥವ್ರಾಗ್ಬೋದು ಅಥವಾ ಈ ಅಲರ್ಜಿ ಆಗಿರ್ತದೆ ಏನೋ ಹುಳುಕಾಟು ಅಂತ ಅದಾಗಿರ್ತಕ್ಕಂಥವ್ರಾಗ್ಬೋದು ಈ ಒಂದು ಹೋಮ್ ರೆಮಿಡಿ ನಿಮಗೆ ನೀವಾಗಿ ಮನೆಗಳಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ರೆಮಿಡಿಯನ್ನು ನಾನು ತೋರಿಸ್ಕೊಡ್ತೀನಿ ಇದು ನೋಡಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೊಟ್ಟಿದು ಈ ಹೊಟ್ಟನ್ನ ಆದಷ್ಟು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಅಷ್ಟು ಶೇಖರಣೆ ಮಾಡ್ಕೊಳ್ಳಿ ಶೇಖರಣೆ ಮಾಡಿಕೊಂಡು ಒಂದು ಕಬ್ಬಿಣದ ಬಾಂಡ್ಲಿ ಇಟ್ಬಿಟ್ಟು ಹಾಕಿ ಬಿಟ್ಬಿಟ್ಟು ಚೆನ್ನಾಗಿ ಉರಿ ಇಟ್ಬಿಟ್ಟು ಬಿಡ್ಬಿಟ್ಟು ಪೂರ್ತಿ ಕರುಕಾಗ್ತದೆ ಅಂದರೆ ಸುಟ್ಟೋಗ್ಬೇಕು ಸುಡೋ ಗಂಟೆ ಬಿಟ್ಬಿಡಿ ಬೂದಿ ಆಗಬಾರ್ದು ಬರೀ ಕರುಕಾಗಿರಬೇಕು ಕರುಕಾಗೋವರೆಗೂ ಸುಟ್ಟುಬಿಟ್ಟು ಆ ಕರುಕನ್ನ ನೀಟಾಗಿ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ ಒಂದು ಕಲಬತ್ತಲ ನೈಸಾಗಿ ಅರಿಬಿಡಿ ಅರಿದುಬಿಟ್ಟು ಕೊಬ್ಬರಿ ಎಣ್ಣೆ ಸ್ವಚ್ಛವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ತಗೊಳ್ಳಿ ತಗೊಂಡು ಈ ಒಂದು ಬೂದಿನ ಅಂದರೆ ಕರುಕನ್ನ ಅದರೊಳಗೆ ಹಾಕ್ಬಿಟ್ಟು ಫೇಸ್ ಥರ ಮಿಕ್ಸ್ ಆಗಬೇಕು ಫೇಸ್ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಲ್ಲಿ ಕೂದಲು ಉದುರೋಗ್ತಾ ಇದೆಯೋ ಆ ಜಾಗದಲ್ಲಿ ಅಥವಾ ಈ ಹುಳುಕಾಟ ಇರ್ತಕ್ಕಂಥ ಜಾಗದಲ್ಲಿ ಆಗ್ಬೋದು ಈ ಸಮಸ್ಯೆ ಯಾರಿಗಾದರೂ ಇಲ್ಲಿ ಅವರು ಏನು ಮಾಡ್ತೀರ ಅಂತಂದರೆ ಚೆನ್ನಾಗಿ ಆ ಜಾಗದಲ್ಲಿ ಹಾಕಿ ಲೇಪನ ಮಾಡಿ ಕೂದಲು ಪೂರ್ತಿ ಉದುರೋಗಿರ್ತಕ್ಕಂಥವ್ರು ಏನು ಮಾಡ್ತೀರ ಅಂತಂದರೆ ಕ್ಲೀನಾಗಿ ಒಂದ್ಸರಿ ಗುಂಡೊಡಿಸ್ಬಿಡಿ ಒಡಿಸ್ಬಿಟ್ಟು ಈ ಒಂದು ಆಯಿಲ್ನ ಲೇಪನ ಮಾಡ್ತಾ ಬರಬೇಕು ಯಾವಾಗ ಅಂದರೆ ನೀವು ಮಲಗೋದಕ್ಕೆ ಮೊದಲು ಒಂದು 3 ಗಂಟೆ ಟೈಮ್ ಮುಂಚಿತವಾಗಿ ಇದನ್ನು ಲೇಪನ ಮಾಡ್ಕೋಬೇಕು ಲೇಪನ ಮಾಡಿಕೊಂಡು ಒಂದು 3 ಅವರ್ 4 ಅವರ್ ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ರೆ ಅಷ್ಟೊತ್ತಿಗೆ ನಿಮ್ಮ ಮೈಯೊಳಗೆ ಈ ಎಣ್ಣೆ ಇಳಿದಿರುತ್ತೆ ಅಲ್ಲೇನಾದರೂ ಹುಣ್ಣಾಗ್ಬೋದು ಅಲರ್ಜಿ ಆಗ್ಬೋದು ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಂಡು ನೀಟಾಗಿ ಇಳಿದಿರುತ್ತೆ ಆವಾಗ ನೀವು ಒಂದು ಬಟ್ಟೆ ಗಿಟ್ಟೆ ಕಟ್ಕೊಂಡು ಸ್ನಾನ ಮಲ್ಕೋಬೋದು ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ
ಸ್ನಾನ ಮಾಡಬೇಕಾದ್ರೆ ಕಂಪಲ್ಸರಿ ಸೀಗೆಕಾಯಿ ಮತ್ತು ಅಂಟುವಾಳಕಾಯಿ ಬಳಸ್ಕೊಂಡು ಸ್ನಾನ ಮಾಡಬೇಕು. ಈ ತರ ಮಾಡ್ತಾ ಬಂದಾಗ ನಿಮಗೆ ಉದುರಾಗಿರ್ತಕ್ಕಂಥ ಕೂದಲಾಗಿರ್ಬೋದು, ಡ್ಯಾಂಡ್ರಾಫ್ ಆಗಿರ್ಬೋದು, ಅಥವಾ ಈ ಇಂದ್ರಲುಪ್ತ ಅಂತ ಕರಿತೀವಲ್ಲ ಇದನ್ನ, ಅದು ಸ್ಕಿನ್ ಅಲರ್ಜಿ, ಹುಳುಕಾಟು, ಇದಾಗ್ಬೋದು, ಈ ಸಮಸ್ಯೆಗಳು ಯಾರಿಗಾದ್ರೂ ಇಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಬರ್ತಾ ಇರ್ತದೆ. ಇದನ್ನು ಮ್ಯಾಕ್ಸಿಮಮ್ ಒಂದು ಮಂಡಲ ಎರಡು ಮಂಡಲ ಕಾಲ ಬಳಸಿ, ಬಳಸಿದಾಗ ನಿಮಗೆ ರಿಸಲ್ಟ್ ಬರುತ್ತೆ. ಇದನ್ನು ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.